ನಮಸ್ತೆ. ತುಂಬ ಖುಷಿಯಾಗ್ತಿದೆ ಎಲ್ಲರೂ ಇಲ್ಲಿ, ಎಲ್ಲರನ್ನೂ ಹುಡುಗಿಯರಂತಲೇ ಹೇಳ್ಬೋದು. ಇಲ್ಲಿ ಅಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಆ ಎನರ್ಜಿ ಇದೆ, ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ನಾನು ನೋಡಿದೆ, ಡ್ಯಾನ್ಸ್ ಮಾಡೋದಾಯಿತು, ಅವರು ಕ್ರೀಡೆಗಳಲ್ಲಿ ಗೆದ್ದಿದ್ದಾಯಿತು. ಅಷ್ಟು ಅಂದರೆ ಮಹಿಳೆಯರಂದ ತಕ್ಷಣ ಬರೀ ಮನೆಯಲ್ಲೇ ಇರಬೇಕು, ಬರೀ ಕೆಲಸ ಮಾಡಬೇಕು ಆ ಥರ ಇರಬಾರ್ದು. ಅದಕ್ಕಂತ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ ಸ್ಫೂರ್ತಿ ಮತ್ತು ಕೀರ್ತಿ ಮಹಿಳಾ ಸಮಾಜ. ಸೊ ಇದೊಂದು ದೊಡ್ಡ ಇನಿಷಿಯೇಟಿವ್. ಇದೇ ಥರ ಹಲವಾರು ಕಾರ್ಯಕ್ರಮಗಳು ಆಗಬೇಕು ಅಂತ ನನ್ನ ಆಸೆ. ಮೇಡಮ್, ಮಿಸ್ ಟ್ರಾನ್ಸ್ಜೆಂಡರ್ ಪ್ರಶಸ್ತಿ ಸಹ ಪಡೆದಿದ್ದೀರಿ ಅಂತ ಕೇಳಿದ್ರು. ಹೌದು. ಇದಲ್ಲದೆ ನೀವು ಯಾವುದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ತೆಗೆದಿದ್ದೀರಿ? ನಾನು ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ 2019 ಡೆಲ್ಲಿಯಲ್ಲಿ ಎಲ್ಲ ಸ್ಟೇಟ್ಗಳಿಂದ ಒಂದೊಂದು ಕಂಟೆಸ್ಟೆಂಟ್ ಬಂದಿದ್ದರು. ಸೊ ನಾನು ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಅಲ್ಲಿ ವಿನ್ ಆಗಿ ಮತ್ತು 2020 ಮಿಸ್ ಇಂಟರ್ನ್ಯಾಷನಲ್ ಕ್ವೀನ್ ನಮ್ಮ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದೆ. ಒಂದು ಅದೇ ರೀತಿ ಒಂದು ಒಳ್ಳೆ ರೀತಿಯಿಂದ ನಾನು ನನ್ನ ದಾರಿನ ನೋಡಿಕೊಂಡು, ಇಲ್ಲಿ ನಮಗೆ ಕರುಣೆ ಬೇಡ, ಪ್ರೀತಿ ಬೇಕು. ಸೊ ಇಲ್ಲಿ ಪ್ರೀತಿ ಕೊಟ್ಟರೆ 100% ನಾವು ಒಂದು ಸಮಾಜದಲ್ಲಿ ಒಂದು ಗುರುತಿಸ್ಕೊಳ್ಳೋದಾಯಿತು, ನಾವು ಒಂದು ಪ್ರಜೆಯಾಗಿ ಬದುಕ್ಬೋದು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ಆ ಪ್ರೀತಿ ಸಿಕ್ಕಿದೆ. ಈ ಸಾಧನೆ ಬಹಳ ಒಂಥರ ಉತ್ತುಂಗದ ಸಹನೆ ಪಡೆದಿದ್ದೀರಾ. ಅದಲ್ಲದೆ ಹಲವಾರು ಒಂದು ತುಂಬ ಕಷ್ಟಪಟ್ಟಿದ್ದೀರಾ, ಅದರಲ್ಲಿ ಯಾವುದಾದ್ರು ಪ್ರಮುಖ ಘಟನೆಗಳೇನ ಹೇಳಲು ಬಯಸ್ತೀರಾ? ಸೊ ನಾನು ಆ್ಯಕ್ಚುಲಿ ನಾನು ಕನ್ವರ್ಟ್ ಆಗಿದ್ದು ಆಫ್ಟರ್ 24 ಇಯರ್ಸ್. ಸೊ 24 ವರ್ಷ ಏನಾಗ್ತಿತ್ತಂದರೆ, ನಾನು ಮಲ್ಕೊಂಡಾಗ ನನಗೆ ಅನಿಸ್ತಿತ್ತು ನಾನು ಒಂದು ಹೆಣ್ಣಾಗಿ ಜೀವನ ಮಾಡಬೇಕು, ನಾನು ಎಲ್ಲರ ಥರನೇ ಇರಬೇಕು, ನನ್ನ ಏನು ಒಂದು ಐಡೆಂಟಿಟಿ ಏನಿದೆ, ಒಂದು ಟ್ಯಾಲೆಂಟ್ ಏನಿದೆ, ಅದು ಜನರಿಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ. ಎವ್ರಿ ಡೇ ನಾನು ಯೂಟ್ಯೂಬ್ಸ್ಗಳು ನೋಡ್ತಿದ್ದೆ, ಮೂವೀಸ್ ನೋಡ್ತಿದ್ದೆ, ನಾನು ಎಕ್ಸ್ಪ್ರೆಷನ್ಸ್ ಕೊಡ್ಬೋದಲ್ಲ, ನಾನು ಡ್ಯಾನ್ಸ್ ಮಾಡ್ಬೋದಲ್ಲ, ನಾನು ಆ್ಯಕ್ಟಿಂಗ್ ಮಾಡ್ಬೋದಲ್ಲ, ಓಕೆ ನಾನು ಟ್ರಾನ್ಸ್ಜೆಂಡರ್, ಅದಕ್ಕೋಸ್ಕರ ನಂಗೆ ಚಾನ್ಸ್ ಇಲ್ಲ, ಆ ಥರ ಒಂಥರ ಕೀಳರಿಮೆ ನನಗೆ ಕಾಡ್ತಿತ್ತು. ನನ್ನಲ್ಲೇ ನಾನು ಒಂದು ಶೈಪ್ ಫೀಲ್ ಆಗ್ತಿತ್ತು, ಯಾರ ಹತ್ರನೂ ಮಾತಾಡೋಕ್ಕಾಗ್ತಿರಲಿಲ್ಲ, ನನ್ನ ಭಾವನೆನ ಹಂಚ್ಕೊಳೋಕ್ಕಾಗ್ತಿರ್ಲಿಲ್ಲ. ಸೊ ತುಂಬ ಕಷ್ಟದ ಪರಿಸ್ಥಿತಿ. ಆ ಟೈಮಲ್ಲಿ ನಮ್ಮ ತಾಯಿ, ನಮ್ಮ ಅಕ್ಕ ತುಂಬ ಸಪೋರ್ಟ್ ಮಾಡಿದರು. ನಂಗೆ ಗೊತ್ತಿರಲಿಲ್ಲ ಅವ್ರು ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಚಿಕ್ಕ ವಯಸ್ಸಲ್ಲೇ ಆ ಥರ ನಾನು ಕನ್ವರ್ಟ್ ಆಗ್ಬೋದಾಗಿತ್ತು. ಬಟ್ ಆ ಸಪೋರ್ಟಿಂದ ನಾನು ಇವತ್ತು ಎಲ್ಲ ಥರದ ಕ್ಷೇತ್ರಗಳಲ್ಲಿ ನಾನು ನನ್ನ ಒಂದೇನು ಟ್ಯಾಲೆಂಟ್ ಇದೆ ಅದನ್ನ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮೇಡಮ್, ನೀವಿಷ್ಟೆಲ್ಲ ಸಾಧನೆ ಮಾಡಿದ್ರು, ಹಲವಾರು ಜನರಿಗೆ ಮಾದರಿ ಸಹ ಆಗಿದ್ದೀರಾ. ಆದರೆ ಇತ್ತೀಚೆಗೆ ಕೇಳ್ಪಟ್ಟೆ ನೀವು ಒಂದು ಹೋಟೆಲ್ ಉದ್ಯಮದಲ್ಲೂ ಎಂಟ್ರಿ ಆಗಿದ್ದೀರಾ, ಅದರಲ್ಲೂ ಸಾಕಷ್ಟು ಒಂಥರ ಲಾಭ ಸಹ ಮಾಡ್ತಾ ಇದ್ದೀರಾ, ಹಾಗೂ ಒಂದು ಎಲ್ಲರಿಗೂ ಸ್ಫೂರ್ತಿ ಆಗಿದ್ದೀರಾ. ಅದ್ರ ಬಗ್ಗೆ ಹೇಳ್ತೀರಾ ಮೇಡಮ್? ನಂದು ಏನಂತಂದರೆ, ಲೈಕ್ ಚಿಕ್ಕ ವಯಸ್ಸಲ್ಲಿ ನಮ್ಮದು ತುಂಬ ಆರ್ಥೊಡಾಕ್ಸ್ ಫ್ಯಾಮಿಲಿ, ತುಂಬ ಬಡತನದ ಸಂದರ್ಭ. ಆ ಟೈಮಲ್ಲಿ ನಮ್ಮಕ್ಕ ನಾನು ನಮ್ಮ ಮಮ್ಮಿ ಸೇರಿಕೊಂಡು ಹೂ ಕಟ್ತಾ ಇದ್ವಿ, ಉಪ್ಪಿನಕಾಯಿ ಚೀಟ್ ಮಾಡ್ತಾ ಇದ್ವಿ, ಉದ್ದಿನ ಕಡ್ಡಿ ಮಾಡ್ತಾ ಇದ್ವಿ. ಸೊ ಅವಾಗ ನಮಗೆ ಫೈನಾನ್ಷಿಯಲಿ ಹೇಗೆ ಸ್ಟ್ರಾಂಗ್ ಆಗಬೇಕು, ಈಗ ಮನೆ ಮೊದಲ ಪಾಠಶಾಲೆ ಅಂತಾರಲ್ಲ, ಸೊ ಹಾಗೆ ನಮ್ಮ ತಾಯಿಯಿಂದ ನಾವು ತುಂಬ ಕಲ್ತ್ವಿ. ಸೊ ಯಾವ ರೀತಿ ನಾವು ಬಜೆಟ್ ಮಾಡ್ಕೋಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಬಿಸ್ನೆಸ್ನ ಮಾಡಬೇಕು ಅಂತ ನಾವು ಮನೆಯಿಂದನೇ ಗುರು ಅಂತಲೇ ಹೇಳ್ಬೋದು ನಮ್ಮ ತಾಯಿ. ನಾನಿಲ್ಲಿ ಎಜುಕೇಷನ್ಗೆ ಬಂದಿದ್ದೆ ನಮ್ಮ ಬ್ಯಾಂಗ್ಳೂರಿಗೆ, ಕೆನ್ ಸ್ಕೂಲ್ ಆಫ್ ಆರ್ಟಲ್ಲಿ. ಆವಾಗ ನಾನು ಹೋಗಬೇಕಾದ್ರೆ ಹೋಟ್ಲ್ ನಾನು ಹುಡುಕೊಂಡು ಹೋಗ್ತಿದ್ದೆ, ಎಲ್ಲಾದರೂ ಕಡಿಮೆ ಬೆಲೆಗೆ ಏನಾದರೂ ನಂಗೆ ಊಟ ಸಿಗುತ್ತಾ ಅಂತ. ನಮ್ಮಣ್ಣ 25 ರೂಪಾಯಿ ಕೊಡ್ತಿದ್ದ, 25 ರೂಪಾಯಿನ ನಾನು ಆ 25 ರೂಪಾಯಿ ಟಿಕೆಟ್ನ ನಾನು ಕಾಲೇಜ್ಗೆ ಹೋಗಿ ಮತ್ತೆ ಬಂದು ಆ ಟಿಕೆಟ್ನ ಮಾರ್ತಿದ್ದೆ, ನಾನು ಸೈನ್ ಹಾಕ್ದೇನೆ. ಆ 10 ರೂಪಾಯಿನ ನಾನು ನೆಕ್ಸ್ಟ್ ಡೇ ನಾನು ಟಿಫಿನ್ಗೆ ಉಳಿಸ್ಕೋತಾ ಇದ್ದೆ. ಸೊ ಅವಾಗ ಗೊತ್ತಾಯಿತು, ನಾವಿಲ್ಲಿ ಕಡಿಮೆ ಬೆಲೆಗೆ ಒಳ್ಳೆ ಫುಡ್ ಕೊಟ್ಟಾಗ, ಒಂದು ಒಳ್ಳೆ ಹೆಲ್ದಿಯಾಗಿರೋ ಫುಡ್ ಕೊಟ್ಟಾಗ ನಮ್ಮ ಬೆಂಗಳೂರು ಜನ ಕೈ ಬಿಡಲ್ಲ ಅಂತ. ಸೊ ಅದೇ ರೀತಿ ಹಾರ್ಡ್ ವರ್ಕ್ ಇತ್ತು, ಎಷ್ಟೆಷ್ಟು ಬಜೆಟ್ ಮಾಡ್ಕೊಂಡಿದ್ವಿ ಅದೆಲ್ಲ ಬಜೆಟ್ ಮಾಡಿ ನಮ್ಮ ಮನೇಲಿ ಹೇಳಿದೆ ನಾನು ಈ ಥರ ನಾನು ಬಿಸ್ನೆಸ್ ಮಾಡಬೇಕು. ಸೊ ನಮ್ಮಮ್ಮಿ ಅಂದರೆ ತುಂಬ ಪೊಟೆನ್ಷಿಯಲ್ ಅವ್ರಿಗೆ, ಏನಾದರೂ ಮಾಡಬೇಕಂತ ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಬಂದಿದ್ವಲ್ಲ, ಆ ರೀತಿ ಮನೆಯಲ್ಲೇ ಮಾಡ್ತಕ್ಕಂಥ ಪದಾರ್ಥಗಳನ್ನ, ಅಡುಗೆಗಳನ್ನ ನಾವು ಮೆನು ಮಾಡಿಕೊಂಡು ಈ ಒಂದು ಹೋಟೆಲ್ ಉದ್ಯಮನ ಸ್ಟಾರ್ಟ್ ಮಾಡಿಕೊಂಡ್ವಿ. ಬಿಗಿನಿಂಗಲ್ಲಿ ತುಂಬ ತೊಂದರೆ ಆಯಿತು, ನಾನೊಂದು ಟ್ರಾನ್ಸ್ಜೆಂಡರ್ ಆಗಿದ್ದಕ್ಕೆ ಎಲ್ಲರೂ ಅಂತಿದ್ರು, ಏ ನಾವು ನಿಮ್ಮ ಜೊತೆಗೆ ವರ್ಕ್ ಮಾಡಿದರೆ ನಮ್ಮನ್ನು ಅದೇ ರೀತಿ ಐಡೆಂಟಿಫೈ ಮಾಡ್ತಾರೆ ರೀ, ನಾವು ಬರೋಕ್ಕಾಗಲ್ಲ ಅಂತ. ಬಟ್ ನಾನೇನು ಮಾಡಿದೆ, ಹೆಣ್ಮಕ್ಳನ್ನೇ ತೊಗೊಂಡೆ ನಾನು. ನಮ್ಮ ಗಮಗಮ ಹೋಟ್ಲಲ್ಲಿ ಆಲ್ಮೋಸ್ಟ್ ನೀವು ಹೆಣ್ಮಕ್ಳನ್ನೇ ನೋಡ್ಬೋದು, ಅವರೇ ಒಂದು ಪಿಲ್ಲರ್ ಅಂತ ಹೇಳ್ಬೋದು, ಅವರೇ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಅಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಯಾವುದೇ ಕೆಲಸ ಇದ್ದರೂ ಮಾಡ್ತಾರೆ ಹೆಣ್ಮಕ್ಳು, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಸೊ ಇವತ್ತು ಒಂದು ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು.
ಬಸವನಗುಡಿಯಲ್ಲಿ ಪ್ರಸಿದ್ಧವಾದ, ಅದರಲ್ಲೂ ಎನ್ ಆರ್ ಕಾಲೋನಿಯ ಬಸ್ ಸ್ಟ್ಯಾಂಡ್ ಬಳಿ ಗಮಗಮ ಹೋಟೆಲ್, ಬಹಳ ಪ್ರಸಿದ್ಧವಾದ ಹೋಟ್ಲು ಹಾಗೂ ಹಲವಾರು ಗ್ರಾಹಕರಿಗೆ ಮೆಚ್ಚಿದ ಹೋಟೆಲ್ ಸಹ ಅಂದರೆ ತಪ್ಪಾಗಲಾರದು. ಇದಲ್ಲದೆ ಎಷ್ಟು ಬ್ರ್ಯಾಂಚ್ಗಳಿದೆ ಮೇಡಮ್ ಗಮಗಮ ಹೋಟೆಲ್? ಇಲ್ಲ, ಒಂದೇ ಬ್ರ್ಯಾಂಚ್ ಇದೆ. ಸೊ ಅಂದರೆ ಲೈಕ್ ತುಂಬ ನಂದೀಗ ನಾನು ಟ್ಯಾಟೋ ಆರ್ಟಿಸ್ಟ್ ಆಗಿರೋದ್ರಿಂದ ಅಲ್ಲೂ ನೋಡ್ಕೋಬೇಕು. ನೀವು ಟ್ಯಾಟೋ ಆರ್ಟಿಸ್ಟ್ ಕೂಡ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ನಾನು ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ಟ್ಯಾಟೋ ಆರ್ಟಿಸ್ಟ್. ನಂದು ಸ್ಟುಡಿಯೋ ಇದೆ ಎಚ್ ಎಸ್ ಆರ್ ಲೇಔಟಲ್ಲಿ. ಸೊ ನಂದು ಬಿ ವಿ ಎ ಬ್ಯಾಚುಲರ್ ವಿಜುವಲ್ ಆರ್ಟ್ಸ್ ಮಾಡಿದ್ದೀನಿ ನಾನು, ಆರ್ಟ್ ಸ್ಟೂಡೆಂಟು. ಸೊ ಅಲ್ಲಿ ಡಿಗ್ರಿ ಆದಮೇಲೆ ನಾನು ಟ್ಯಾಟೂ ಹುದ್ದೆನ ಚೂಸ್ ಮಾಡ್ಕೊಂಡಿದ್ದು. ಟ್ಯಾಟೂ ಯಾಕಂತಂದರೆ ಒಂದು ವ್ಯಕ್ತಿಗೆ ನಾವು ಟ್ಯಾಟೂ ಹಾಕಿದರೆ ಆ ವ್ಯಕ್ತಿ ನಮ್ಮನ್ನ ಜೀವನ್ ಪರ್ಯಂತ ನೆನ್ಪಿಟ್ಕೋತಾರೆ. ಸೊ ಆ ರೀತಿ ನನ್ನ ಐಡೆಂಟಿಟಿ ಬೆಳೆಸ್ಕೊಂಡಣ ಫಸ್ಟು. ಸೊ ಇಲ್ಲಿ ಜೆಂಡರ್ ಬರಲ್ಲ, ಇಲ್ಲಿ ಜನ ನೋಡೋದು ಟ್ಯಾಲೆಂಟ್, ಕಲೆ. ಆ ಕಲೆಯಿಂದ ನಮ್ಮ ಹತ್ರ ಟ್ಯಾಟೋಗ್ಸ್ಕೊಳಕ್ ಬರ್ತಾರೆ. ಆ ರೀತಿ ನನ್ನ ಒಂದು ಟ್ಯಾಲೆಂಟ್ನ ನಾನು ಐಡೆಂಟಿಟಿನ ಬೆಳೆಸ್ಕೊಳ್ಳೋಣ ಅಂತ ನಾನು ಟ್ಯಾಟೂ ಇಂಡಸ್ಟ್ರಿಗೆ ಬಂದಿದ್ದೆ. ನೋಡಿದ ವೀಕ್ಷಕರೇ, ಅವರು ಎಷ್ಟು ಪ್ರತಿಭೆ ಆಗಿದೆ ಅಂದರೆ ಜೊತೆ ಕಲೆ, ಟ್ಯಾಟೂ ಆರ್ಟಿಸ್ಟ್ ಕೂಡ ಸಹ ಅವರು. ಇವರಿಗೆ ಮುಂದಿನ ದಿನಗಳಲ್ಲಿ ಭಗವಂತ ಆರೋಗ್ಯ ಐಶ್ವರ್ಯ ಅಷ್ಟಸಿದ್ಧಿ ವೃದ್ಧಿಸಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೇವೆ. ಕಡೆಯವಾಗಿ ಇನ್ನೇನು ಹೇಳಲು ಬಯಸ್ತೀರಿ ಮೇಡಮ್? ಕೊನೆಯ ಮಾತು. ಸೊ ನಾನೇನು ಹೇಳೋದಂದರೆ, ಲೈಕ್ ನನಗೆ ಯಾವಾಗಾದರೂ ಡಿಪ್ರೆಷನ್ ಅಂತ ಆ ಥರ ಫೀಲ್ ಆದಾಗ, ಏನೂ ಆಗಲ್ಲಪ್ಪ ಅಂತ ಅಂದ್ಕೊಂಡಾಗ, ಸೊ ನನಗೆ ಕಾಪಾಡಿದ್ದು ಯೋಗ. ಸೊ ಒಂದು ಮೆಡಿಟೇಷನ್, ಯೋಗ. ಸೊ ಆ ರೀತಿ ಸ್ಪಿರಿಚುವಲಿ ಹೋದಾಗ ನನಗೆ ನನ್ನ ಬಗ್ಗೆನೇ ನನಗೆ ಒಂದು ಉತ್ಸಾಹ ಆಯಿತು. ಒಂದು ನನ್ನಲ್ಲೇ ಒಂದು ಏನೋ ಒಂದು 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 ಕಿಚ್ಚು ಅಂತಾರಲ್ಲ, ಅದು ಒಳ್ಳೆ ಕಿಚ್ಚದು. ಸೊ ಆ ಒಂದು ಭಾವನೆ ಬಂತು. ಅದೇ ರೀತಿ ಎಲ್ಲರೂ ಯೋಗ ಮಾಡಿ ಆರೋಗ್ಯದಿಂದಿರಿ ಅಂತ ನಾನು ಈ ಮೂಲಕ ಹೇಳ್ಕೊತೀನಿ. ನೋಡಿದ್ರಲ್ಲ ವೀಕ್ಷಕರೆ, ಯಾವುದೇ ಒಂದು ಸಾಧನೆ ಮಾಡಲು ಛಲ, ಸಾಮರ್ಥ್ಯ, ಸಾಧನೆ ಮಾಡುವ ಮನಸ್ಸು ಬೇಕು, ಆ ಹುಮ್ಮಸ್ಸು, ಅದು ಇವರಿಗಿದೆ. ಧನ್ಯವಾದಗಳು ಮೇಡಮ್ ಎಲ್ಲ ಮಾಹಿತಿಗಳಿಗೆ. ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಜನಧ್ವನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.